ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಹೊಡೆದಾಟ ನಡೆದಿದ್ದು ಬೈಕಿಗೆ ಬೆಂಕಿ ಕೂಡ ಹಚ್ಚಲಾಗಿದೆ ಮಧುಗಿರಿಯಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿ ಒಂದು ಬೈಕ್ ಸುಟ್ಟು ಕರಕಲಾಗಿದ್ದು ಮತ್ತೊಂದು ಗುಂಪಿನ ವ್ಯಕ್ತಿಗೆ ಗಂಭೀರ ಗಾಯಗಳಾಗಿ ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿವೆ ತಾಲೂಕಿನ ಕೊಡಗೇನಹಳ್ಳಿಯ ಹೋಬಳಿಯ ಕಡಗುತ್ತೂರು ಗ್ರಾಮದಲ್ಲಿ ಈ ಒಂದು ಘರ್ಷಣೆ ನಡೆದಿದ್ದು ಬೈಕಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಲಾಗಿದೆ ಇನ್ನು ವ್ಯಕ್ತಿಯೊಬ್ಬರ ಸ್ಥಿತಿ ಗಂಭೀರವಾಗಿದೆ ಜೆಡಿಎಸ್ ಪಕ್ಷದ ಮುದ್ದಪ್ಪ ಹಾಗೂ ಕಾಂಗ್ರೆಸ್ ಪಕ್ಷದ ಕೃಷ್ಣಪ್ಪ ಅನ್ನೋರ ಮಧ್ಯೆ ನಡೆದ ಗಲಾಟೆ ಕೊನೆಗೆ ರಾಜಕೀಯ ತಿರುವು ಪಡೆದುಕೊಂಡಿದೆ ಎರಡು ಗುಂಪುಗಳ ನಡುವೆ ಹೊಡೆದಾಟ ನಡೆದಿದ್ದು ಮುದ್ದಪ್ಪ ಅವರಿಗೆ ಸೇರಿದ ಬೈಕ್ಗೆ ಕೆಲವರು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರು ಇದಕ್ಕೆ ಪ್ರತಿಕಾರವಾಗಿ ಕೃಷ್ಣಪ್ಪ ಮೇಲೆ ಹಲ್ಲೆ ನಡೆದಿದ್ದು ತಲೆಗೆ ಪೆಟ್ಟು ಬಿದ್ದಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಇನ್ನು ಕಡಗತ್ತೂರು ಗ್ರಾಮದ ಕೆಪಿ ಕೃಷ್ಣಪ್ಪ ಅನ್ನೋರ ಮನೆಯ ಮುಂದೆ ದಾರಿಯಲ್ಲಿ ದ್ವಿಚಕ್ರ ವಾಹನ ನಿಲ್ಲಿಸಬೇಡ ಓಡಾಡಲು ಅಡ್ಡುವಾಗುತ್ತೆ ಅಂತ ಹೇಳಿದಾಗ ಅಶ್ವಥ್ ನಾರಾಯಣ ಹಾಗೂ ಮುದ್ದಣ್ಣ ಇಬ್ಬರು ಸೇರಿ ಕೆಪಿ ಕೃಷ್ಣಪ್ಪನ ಮನೆಗೆ ಬಂದು ಅವಾಚ್ಯ ಶಬ್ದಗಳಿಂದ ಬೈದು ಇಬ್ಬರು ಸೇರಿ ದೊಣ್ಣೆಯಿಂದ ತನ್ನ ತಲೆಗೆ ಹೊಡೆದು ರಕ್ತ ಗಾಯ ಮಾಡಿ ದೈಹಿಕವಾಗಿ ಹಲ್ಲೆ ಮಾಡಿದ್ದು ತಕ್ಷಣ ಕೊಡಿಗೇನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದು ಠಾಣೆಗೆ ಬಂದು ದೂರು ನೀಡಿದ್ದೇನೆ ಅಂತ ಕೆಪಿ ಕೃಷ್ಣಪ್ಪ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಕಡಗತ್ತೂರು ಗ್ರಾಮದಲ್ಲಿ ಅಶ್ವಥ್ ನಾರಾಯಣನೋರು ವೆಂಕಟಪ್ಪ ಹೋಟೆಲ್ ಹತ್ತಿರ ನನ್ನ ದ್ವಿಚಕ್ರ ವಾಹನ ನಿಲ್ಲಿಸಿ ಶನಿವಾರಂ ರೆಡ್ಡಿ ಬಳಿ ಮಾತನಾಡುತ್ತಿದ್ದಾಗ ಕೆಪಿ ಕೃಷ್ಣಪ್ಪ ಅವಾಚ್ಯ ಶಬ್ದಗಳಿಂದ ಬೈದು ದ್ವಿಚಕ್ರ ವಾಹನದ ಬೀಗವನ್ನ ಕಸುತ್ಕೊಂಡು ಬಿಸಾಡಿದ್ದಾರೆ ಈ ಬಗ್ಗೆ ವಿಚಾರಿಸುತ್ತಿದ್ದಾಗ ಮುದ್ದಪ್ಪ ಅನ್ನೋರು ಗಲಾಟೆ ಬಿಡಿಸುವ ಸಂದರ್ಭದಲ್ಲಿ ಗೋವರ್ಧನ್ ಎಂಬಾತ ದ್ವಿಚಕ್ರ ವಾಹನಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ ಅಂತ ಮತ್ತೊಂದು ಗುಂಪು ಪ್ರತ್ಯೇಕ ದೂರನ್ನ ದಾಖಲಿಸಿದ್ದಾರೆ ದೇವರಾಜ್ ಕೆಎನ್ ಟಿವಿ ಫೋರ್ ಮಧುಗಿರಿ